नमस्कार स्नेहितरे, हेयांश कुकिंग स्वागत। नानिवत्तु ई वीडियोनल्ली इंस्टेंट कबाब पाउडर ना यूज माड़ी चिकन कबाब ना हेग माड़ुदु अंत तोरिस्ता इदीनि। सो बन्नी रेसिपी ना स्टार्ट माड़ोण। ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ಗೆ 30 grams ಇರೋ 1 packet ಕಬಾಬ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನಿಲ್ಲಿ ರೆಡಿಮೇಡ್ದೆ ಯೂಸ್ ಮಾಡ್ತಾ ಇದ್ದೀನಿ, ಅದು ಕೂಡ 30 grams. ಹಾಗೆ ಒಂದು ಮೊಟ್ಟೆನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ತೇಜು ಕಂಪನಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡಾದರೂ ಯೂಸ್ ಮಾಡ್ಬೋದು, ಆದರೆ 1 packet ಅರ್ಧ ಕೆ ಜಿ ಚಿಕನ್ ಅನ್ನು ಒಳ್ತಿನಲ್ಲಿ ತೊಗೋಬೇಕು. ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಒಂದು ನೆನ್ಪಿಟ್ಕೊಳ್ಳಿ, ನೀವು ರೆಡಿಮೇಡ್ ಪೌಡರ್ನ ಯೂಸ್ ಮಾಡ್ತಿದ್ದೀರಾ ಅನ್ನೋದಾದರೆ ಎಕ್ಸ್ಟ್ರಾ ನೀರಾಗಲಿ ಅಥವಾ ಉಪ್ಪಾಗಲಿ ನೀವು ಸೇರಿಸೋದಕ್ಕೆ ಹೋಗಬೇಡಿ. ನಿಮಗೆ ಇನ್ನೂ ಖಾರ ಬೇಕು ಅಂದರೆ ನೀವು ಒಂದು 1/2 spoon ಹಚ್ಚಕಾರದ ಪುಡಿನ ಹಾಕೋಬೋದು. ನೆಕ್ಸ್ಟ್ ಇದನ್ನೆಲ್ಲ ನೀಟಾಗಿ ನಾವು 1 ಗಂಟೆ ಇಲ್ಲದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕೈಯನ್ನು ಯೂಸ್ ಮಾಡಿ ಆದರೂ ಮಾಡ್ಕೊಳ್ಳಿ, ಅಥವಾ ವಿಸ್ಕರ್ ಯೂಸ್ ಮಾಡಿ ಆದ್ರೂ ನೀವು ಈ ಥರ ಪೇಸ್ಟ್ನ ಮಾಡ್ಕೋಬೇಕು. ನೋಡಿ, ಇವಾಗ ಇದು ಪೇಸ್ಟ್ ರೆಡಿ ಆಗಿದೆ. ನಾನಿಲ್ಲಿ 1/2 kg ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಆ ನೀರನ್ನೆಲ್ಲ ಸೋರಿಸಿ ಇಟ್ಕೊಂಡಿದ್ದೀನಿ. ನೀವು ಕಬಾಬ್ ಪೇಸ್ಟ್ಗೆ ಚಿಕನ್ನ ಮಿಕ್ಸ್ ಮಾಡ್ಕೊಳ್ಳುವಾಗ ಅದು ಫುಲ್ಲು ಡ್ರೈಯಲ್ಲಿ ಇರಬೇಕು, ಸ್ವಲ್ಪನೂ ನೀರಿರಬಾರ್ದು. ಹಾಗೆ ಇದಕ್ಕೆ ನಾನು 1-2 kadi ಹಸಿ ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚಿಕನ್ಗೆ ಆ ಪೇಸ್ಟೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ನಾವು ಒಂದು ಕಡೆಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ಸಲ ರಿಮೈಂಡ್ ಮಾಡ್ತಾ ಇದ್ದೀನಿ, ನೀವು ಚಿಕನ್ನ ವಾಶ್ ಮಾಡಾದಮೇಲೆ ನೀರನ್ನ ಫುಲ್ಲು ಡ್ರೈ ಮಾಡ್ಕೊಳ್ಳಿ. ನೀವು ನೀರು ಸಮೇತ ಹಾಕಿಬಿಟ್ರೆ ಅದು ಫುಲ್ ನೀರು ಬಿಟ್ಕೊಂಡ್ಬಿಡುತ್ತೆ, ಕಬಾಬ್ ಟೇಸ್ಟೇ ಹೋಗಿಬಿಡುತ್ತೆ. ನೆಕ್ಸ್ಟ್ ಇದು ಒಂದು 5 ನಿಮಿಷ ನೆನೆದ್ರೆ ಸಾಕು. ಅಷ್ಟರಲ್ಲಿ ನಾನಿಲ್ಲಿ ಕಬಾಬ್ನ ಡೀಪ್ ಫ್ರೈ ಮಾಡೋಕ್ಕೆ ಎಣ್ಣೆನ ಬಿಸಿ ಮಾಡ್ಕೋತಾ ಇದ್ದೀನಿ. ಎಣ್ಣೆ 1-3 ನಿಮಿಷನಾದರೂ ಚೆನ್ನಾಗಿ ಬಿಸಿ ಆಗಬೇಕು. ಇವಾಗ ಮಿಕ್ಸಿಂಗ್ ಕೂಡ ರೆಡಿ ಇದೆ. ನೆಕ್ಸ್ಟ್ ನಾನಿಲ್ಲಿ 1/1 chicken pieces ಎಣ್ಣೆಗೆ ಹಾಕೋತಾ ಇದ್ದೀನಿ. ಹಾಕುವಾಗ ಸ್ವಲ್ಪ ನಿಧಾನಕ್ಕೆ ಹಾಕೋಬೇಕು, ಯಾಕೆಂದರೆ ಎಣ್ಣೆ ಚೆನ್ನಾಗಿ ಕಾಯ್ದಿರೋದ್ರಿಂದ ನಮಗೆ ಸಿಡಿಯೋ ಚಾನ್ಸಸ್ ಇರುತ್ತೆ. ನಾವು ಹಾಕೊಂಡಿರೋ ಎಣ್ಣೆಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಪೀಸಸ್ನ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಅದನ್ನು ಎಣ್ಣೆಗೆ ಹಾಕಿದ ತಕ್ಷಣ ನಾವು ಅದನ್ನು ತಿರುಗಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. 1-5 ನಿಮಿಷ ಅದು ಎಣ್ಣೆನಲ್ಲಿ ಚೆನ್ನಾಗಿ ಬೇಯಬೇಕು. ನಂತರ ಅದನ್ನು ನಾವು ಎಲ್ಲ ಕಡೆಯೂ ತಿರುಗಿಸಿ ಬೇಯಿಸ್ಕೋಬೇಕು. ಹಾಗೆ 1-5 ನಿಮಿಷ ಬಿಟ್ಟು ಬಿಟ್ಟು ನಾವು ಇದನ್ನು ತಿರುಗಿಸಿ ಎಲ್ಲ ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ಈ ಕಬಾಬ್ನ ಪೂರ್ತಿಯಾಗಿ ಎಣ್ಣೆನಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಮಿನಿಮಮ್ 1-15 ನಿಮಿಷನಾದರೂ ನಾವು ಇದನ್ನು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ನಮಗೆ ಚಿಕನ್ ಚೆನ್ನಾಗಿ ಬೇಯುತ್ತೆ, ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ತುಂಬಾ ಈಸಿ ಫ್ರೆಂಡ್ಸ್, 1-30 ನಿಮಿಷದಲ್ಲೆಲ್ಲ ನಮಗೆ ಈ ಕಬಾಬ್ ರೆಡಿ ಆಗೋಗುತ್ತೆ. ಆದರೆ ನಾವೊಂದು ಪಕ್ಕ ಅಳತೆನ ಇಟ್ಕೊಂಡು ಆ ಮಿಕ್ಸಿಂಗನ್ನು ನೀಟಾಗಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಕಬಾಬ್ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಕಬಾಬನ್ನು ನಾವು ತಿರುಗಿಸಿ ಎಲ್ಲ ಕಡೆಯೂ ನಾವು ಸಮಾನವಾಗಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಕಲರ್ ಕೂಡ ಚೇಂಜ್ ಆಗ್ತಿದೆ, ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಹಾಗೆ ಕ್ರಿಸ್ಪಿಯಾಗಿ ಕೂಡ ಕಾಣಿಸ್ತಾ ಇದೆ. ನೋಡಿ, ಇವಾಗ ಕಬಾಬ್ ಆಗಿದೆ, ಚೆನ್ನಾಗಿ ಬೆಂದಿದೆ. ನಾನಿವಾಗ ಇದನ್ನು ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಇದನ್ನು ನೀವು ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು, ಹಾಗೆ ಊಟಕ್ಕೆ ಸೈಡ್ ಡಿಶ್ ಆಗಿ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು. ನೋಡೋದಲ್ಲ ಫ್ರೆಂಡ್ಸ್, ಇನ್ಸ್ಟೆಂಟ್ ಮಿಕ್ಸ್ನ ಯೂಸ್ ಮಾಡಿ ಟೇಸ್ಟಿ ಕಬಾಬ್ನ ಹೇಗೆ ಮಾಡೋದು ಅಂತ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನನ್ನ ಎಲ್ಲ ವಿಡಿಯೋ ಅಪ್ಡೇಟ್ಸ್ ಕೂಡ ನಿಮಗೆ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.